ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ಕಮೆಂಟ್ ಸೆಕ್ಷನಿಂದ ಕೆಲವು ಡೌಟ್ಸ್ನ ತೆಗೆದುಕೊಂಡಿದ್ದೇನೆ, ಅದಕ್ಕೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ. ಸೊ ಇದೇ ರೀತಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ತೇನೆ. ಸೊ ಮತ್ತೆ ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ವೀಡಿಯೋಸ್ನ ಮೊದಲು ನೋಡ್ಕೊಳ್ಬೋದು. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ನಿಮಗೆ ಇಲ್ಲಿ ಚಾರ್ಜ್ ಮಾಡಲಾಗೋದಿಲ್ಲ. ಮತ್ತು ಕೇಸರಿಗೆ ಸಂಬಂಧಪಟ್ಟಾಗಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ನಮ್ಮ ಚಾನಲ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಓಕೆ, ಸೊ ವೀಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಇದೆ, ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು, ಅದರ ಐಡಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ಮೊದಲನೇ ಪ್ರಶ್ನೆ ನೋಡೋಣ. ನೂರು ಕೇಳ್ತಾ ಇದ್ದಾರೆ, ಸರ್ ಐ ಆಮ್ ಫ್ರಮ್ ಕರ್ನಾಟಕ ಬೋರ್ಡ್, ಐ ಹ್ಯಾವ್ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಸ್ಟಡಿ ಸರ್ಟಿಫಿಕೇಟ್, ಡು ಐ ನೀಡ್ ಸ್ಟಡಿ ಸರ್ಟಿಫಿಕೇಟ್ ಫಾರ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ್ಯಸ್ ಪರ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರೂಲ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, 7 ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಆಗಬೇಕು. ಅಂದರೆ ಅದಕ್ಕೊಂದು ಪ್ರೂಫ್ಗಾಗಿ 7 ವರ್ಷಗಳ ಸ್ಟಡಿ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ತೆಗೆದುಕೊಂಡ್ರು ಇಟ್ಸ್ ಓಕೆನೆ, 1 to 10 ತೆಗೆದುಕೊಂಡ್ರು ಇಟ್ಸ್ ಓಕೆನೆ. ಬಟ್ ಪಿ ಯು ಸಿ ನಿಮಗೆ ಬೇಕಾಗೋದಿಲ್ಲ, ಯಾಕಂದರೆ ಮತ್ತೆ ಪಿ ಯು ಸಿ ತೆಗೆದರೆ ಮತ್ತೆ DDPI ಸಿಗ್ನೇಚರ್ ಬೇಕಾಗುತ್ತೆ. ಸೊ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು, ಬಟ್ ಬಿ ಯು ಸಿಗ್ನೇಚರ್ ಬೇಕಾಗುತ್ತೆ ಒಂದು ವೇಳೆ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ನೀವಲ್ಲಿ ಸ್ಟಡಿ ಮಾಡಿದರೆ ಮಾತ್ರ. ಎರಡನೇ ಪ್ರಶ್ನೆ ರಾಜೇಂದ್ರ ಅವರು ಕೇಳ್ತಾ ಇದ್ದಾರೆ, ಸರ್ ಹೌ ಮೆನಿ ಕಾಲೇಜಸ್ ವಿಲ್ ಬಿ ಅಲಾಟೆಡ್ ಆಫ್ಟರ್ ಫಸ್ಟ್ ರೌಂಡ್ ಅಂತ ಕೇಳ್ತಾರೆ. 1 or many ಪ್ಲೀಸ್ ರಿಪ್ಲೈ ಸರ್. ನೋಡಿ, ಈಗ ಕಾಲೇಜ್ ಅಲಾಟ್ ಅಂತಂದ್ರೇ ನೀವು ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ನೀವು ಥೌಸಂಡ್ಸ್ ಆಫ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಯು ಕ್ಯಾನ್ ಗಿವ್ ಚಾಯ್ಸ್ ಏನು ಬೇಕಂದರೆ, ಒಂದರಿಂದ ಎಷ್ಟು 50,000-70,000ವರೆಗೂ ನೀವು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಕಾಲೇಜಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಬಟ್ ನಿಮ್ಗೆ ಅಲೋಟ್ ಆಗೋದು ಒಂದೇ ಆಗುತ್ತೆ, 2-3 ಕಾಲೇಜ್ಗಳು ಒಟ್ಟಾಗಿ ಅಲೋಟ್ ಆಗೋದಿಲ್ಲ, ಒಂದೇ ಕಾಲೇಜ್ ಅಲೋಟ್ ಆಗುತ್ತೆ ನಿಮಗೆ. ಅದು ಒಂದೇ ಕೋರ್ಸ್ ಅಲೋಟ್ ಆಗುತ್ತೆ, ಅದು ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು ಅಥವಾ ಅದನ್ನು ಬಿಡ್ಬೋದು ಅಥವಾ ನಿಮ್ಮ ಮತ್ತೆ ನೆಕ್ಸ್ಟ್ ರೌಂಡಿಗೆ ಅದನ್ನು ಹೋಲ್ಡ್ನಲ್ಲಿ ಇಟ್ಟು ಮುಂದೆ ಹೋಗ್ಬೋದು. ಬಟ್ ಮುಂಬರುವಂಥ ವೀಡಿಯೋಗಳೇ ಡೀಟೇಲ್ ಆಗಿ ಹೇಳ್ತೇನೆ. ಬಟ್ ಇಲ್ಲಿ ಒಂದೇ ಕಾಲೇಜ್ ಅಲರ್ಟ್ ಆಗುತ್ತೆ. ನಿಮ್ಮ ಪ್ರಶ್ನೆ ಪ್ರಕಾರ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಬಟ್ ಅಲೋಟ್ ಆಗೋದು ಒಂದೇ ಕೋರ್ಸ್ ನಿಮಗೆ ಅಲರ್ಟ್ ಆಗುತ್ತೆ, ಅಂದರೆ ಒಂದೇ ಸೀಟ್ ನಿಮಗೆ ಅಲರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಆಶಿಕ್ ಅವರು ಕೇಳ್ತಾ ಇದ್ದಾರೆ, ಸರ್ ಫಸ್ಟ್ ಟು 4th ಸ್ಟ್ಯಾಂಡರ್ಡ್ ಐ ಸ್ಟಡಿಡ್ ಇನ್ ಬ್ಯಾಂಗ್ಳೂರ್ ಇಂಗ್ಲಿಷ್ ಮೀಡಿಯಂ, ಲೇಟರ್ ಐ ಕೇಮ್ ಟು ಮಂಗ್ಳೂರ್. 5th to 10th ಐ ಸ್ಟಡಿಡ್ ಇನ್ CBSE. ಸೊ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಟು 4th ಸ್ಟ್ಯಾಂಡರ್ಡ್ ಐ ಶುಡ್ ಟೇಕ್ ಬಿ ಯು ಸೈನ್ ಫ್ರಮ್ ಬ್ಯಾಂಗ್ಳೂರ್ ಆರ್ ಮಂಗ್ಳೂರ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಎಲ್ಲಿ ಸ್ಟಡಿ ಮಾಡಿದ್ದೀರಾ? ನೀವು ಕರ್ನಾಟಕ ಸ್ಟೇಟ್ ಅಂಡರ್ 1 to 4th ಸ್ಟ್ಯಾಂಡರ್ಡ್ವರೆಗೂ ಸ್ಟಡಿ ಮಾಡಿದ್ರೆ ಅಂದರೆ ಬಿ ಯು ಸಿಗ್ನೇಚರ್ ಏನಪ್ಪ ಅಂದರೆ ನೀವಲ್ಲಿ ಬ್ಯಾಂಗ್ಳೂರಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು 5th to 10th ಸ್ಟ್ಯಾಂಡರ್ಡ್ವರೆಗೆ ನಿಮಗೆ ಅಲ್ಲಿ CBSE ಅಂಡರ್ ಓದಿದ್ದೀರಾ ಅಂತಂದರೆ ಅವಾಗ ನಿಮಗೆ ಬಿ ಯು ಸಿಗ್ನೇಚರ್ ಬೇಕಾಗೋದಿಲ್ಲ, ಬಟ್ ನೀವು ನಿಮ್ಮ ಸ್ಕೂಲಿಂದ ಸ್ಟಡಿ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ. ಬಿ ಯು ಸೈನ್ ಬಗ್ಗೆ ಮಾತಾಡಿದ್ರೆ 1 to 10th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ನೀವು ಬಿ ಯು ಸಿಗ್ನೇಚರ್ನ ತೆಗೆದುಕೊಳ್ಳಿ, ಅದು ಬ್ಯಾಂಗ್ಳೂರಿಂದ. ಓಕೆ, ಮಂಗ್ಳೂರಿಂದ ಕಾಮನ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ. ಸ್ಕೂಲಿಂದ ಸ್ಕೂಲ್ನಲ್ಲಿ ಸೈನ್ ಮತ್ತು ಸೀಲ್ ಮತ್ತು ಸಿಗ್ನೇಚರ್ನ ಹಾಕಿ ಕೊಟ್ಟಿರ್ತಾರೆ, ಅದೇನಪ್ಪಾಗುತ್ತೆ ಮತ್ತು ಅದರ ಮೇಲೆ ಯಾವುದೇ ರೀತಿ ನಿಮಗೆ ಬಿ ಯು ಸಿಗ್ನೇಚರ್ ಬೇಕಾಗೋದಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಯೋಗಿತಾ ಅದು ಅವ್ರು ಕೇಳ್ತಾ ಇದ್ದಾರೆ, ಶುಡ್ ಆಲ್ ದ ಡಾಕ್ಯುಮೆಂಟ್ಸ್ ಬಿ ಸೈನ್ಡ್ ಬೈ ಸೇಮ್ ಆಫೀಸರ್ ಆರ್ ಇಸ್ ಇಟ್ ಓಕೆ ಇಫ್ ಇಟ್ಸ್ ಡಿಫ್ರೆಂಟ್ ಆಲ್ಸೋ? ಸೊ ಏನು ಯಾವುದರಿಂದ ಅಷ್ಟೊಂದು ಏನು ಫರಕ್ ಬೀಳೋದಿಲ್ಲ, ನೀವು ಬೇರೆ ಬೇರೆ ಗೆಸ್ಟೆಡ್ ಆಫೀಸರ್ಲಿಂದನೂ ಇಲ್ಲಿ ಸಿಗ್ನೇಚರ್ನ ತೆಗೆದುಕೊಳ್ಳಬಹುದು. ಹಿಂಗೇನು ರೂಲ್ಸ್ ಇಲ್ಲಕ್ಕೆ ಒಂದೇ ಆಫೀಸರ್ನಿಂದ ಸಿಗ್ನೇಚರ್ ತೆಗೆದುಕೊಳ್ಬೇಕಂತ, ಒಟ್ಟಾಗಿ ಅದು ಅಟೆಸ್ಟೆಡ್ ಆಗಿರಬೇಕು ಅಷ್ಟೇ ಇರುತ್ತೆ. ಅದು ಯಾರಿಂದ ಎಷ್ಟು ಡಿಫ್ರೆಂಟ್ ಗೆಸ್ಟೆಡ್ ಆಫೀಸರ್ಲಿಂದ ಬೇಕಾದರೆ ನೀವು ಸೈನ್ನ ತೆಗೆದುಕೊಳ್ಬೋದು. ಅದು ಕೇವಲ ಜೆರಾಕ್ಸ್ ಕಾಪೀಸ್ ಮೇಲೆ ತೆಗೆದುಕೊಳ್ಬೇಕಾಗುತ್ತೆ, ಅದು ನಿಮಗೆ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಗಣೇಶ್ ಅವರು ಕೇಳ್ತಾ ಇದ್ದಾರೆ, ಸರ್ ರೂರಲ್ ಸರ್ಟಿಫಿಕೇಟ್ ಹ್ಯಾಸ್ ಟು ಬಿ ಸೈನ್ಡ್ ಬೈ ಪ್ರಿನ್ಸಿಪಲ್ ಆರ್ ವೈಸ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಓಕೆ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರೂರಲ್ ಸರ್ಟಿಫಿಕೇಟ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬೇಕಾಗುತ್ತೆ. ಅದರ ಮೇಲೆ ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲಿ ಸೈನ್ ಮಾಡ್ತಾರೆ, ಮತ್ತು ಮೇಲೆ ಸ್ಕೂಲಲ್ಲಿ ಸೀಲ್ಸ್ ಹಾಕಿರ್ತಾರೆ. ಸೊ ನಿಮಗೆ ಹೆಡ್ ಮಾಸ್ಟರ್ ಆಗಿರ್ಬೋದು ಅಲ್ಲಿ ಇರಲಿಲ್ಲಪ್ಪ ಅಂದರೆ ಯಾರು ಇನ್ಚಾರ್ಜ್ ಇರ್ತಾರೋ ಅವ್ರ ಸಿಗ್ನೇಚರ್ ಮತ್ತು ಕಂಪಲ್ಸರಿ ಅಲ್ಲಿ ನಿಮಗೆ ಸೀಲ್ ಮಾತ್ರ ಬೇಕಾಗುತ್ತೆ ಅಂದರೆ ಅದು ವ್ಯಾಲಿಡ್ ಆಗುತ್ತೆ. ಸೊ ಆಮೇಲೆ ಇಲ್ಲಿ ಅಮರೀಶ್ ಅವರು ಕೇಳ್ತಾ ಇದ್ದಾರೆ, ಸರ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಹೈಸ್ಕೂಲ್ ಮತ್ತು ಪ್ರೈಮರಿ ಎರಡೂ ಬೇಕಾ, ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಎರಡಕ್ಕೂ ಬೇಕಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕನ್ನಡ ಮೀಡಿಯಂನಲ್ಲಿ ರಿಸರ್ವೇಷನ್ ಬೇಕಾಗಿತ್ತು ಅಂದರೆ ಸ್ಪೆಷಲಿ ಹೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಂನ ಮತ್ತು ರೂರಲ್ ಎರಡೂ ಏನಪ್ಪ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಬಿಡದೇನೆ ಅಂದರೆ 1 ಇಯರ್ ಮಿಸ್ ಆಗದೇ ಓದಿದರೆ ಕನ್ನಡ ಮೀಡಿಯಂನಲ್ಲಿ ಸರ್ಟಿಫಿಕೇಟ್ನ ತೆಗೆದುಕೊಳ್ಬೋದು, ಮತ್ತು ಮೇಲೆ ರೂರಲ್ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಬಹುದು. ಎರಡರ ಮೇಲೂ ನಿಮಗೆ ಹೆಡ್ ಮಾಸ್ಟರ್ ಸೈನ್ ಬೇಕಾಗುತ್ತೆ, ಮತ್ತು ಅಲ್ಲಿ ಸೀಲ್ ಅವಶ್ಯಕತೆ ಇರುತ್ತೆ, ಅಂತಾಗಲದೆ ವ್ಯಾಲಿಡ್ ಆಗುತ್ತೆ. ಸೊ ನೆಕ್ಸ್ಟ್ ದರ್ಶನ್ ಅವರು ಕೇಳ್ತಾ ಇದ್ದಾರೆ, ಸರ್ ಸ್ಟಡಿ ಸರ್ಟಿಫಿಕೇಟ್ ಮಿನಿಮಮ್ 7 ಇಯರ್ಸ್ ಅಂತ ಇದೆ, ಆದರೆ ನಂದು 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೆ, 1 to 2nd ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೇರೆ ಸ್ಕೂಲ್ನಲ್ಲಿ ಇರೋದು ಏನಾಗಲ್ವಾ ಅಂತ ಕೇಳ್ತಾ ಇದ್ದೆ. ನೋಡಿ, 7 ವರ್ಷಗಳು ನೀವು ಕರ್ನಾಟಕದಲ್ಲಿ ಎಲ್ಲಿ ಓದಿದರೂ ಇಟ್ಸ್ ಓಕೆನೆ. ನೀವು 1ನೇ ತರಗತಿ ಒಂದು ಊರಲ್ಲಿ ಓದು, 2ನೇ ತರಗತಿಯಿಂದ ಇನ್ನೊಂದು ಊರಲ್ಲಿ ಓದು, ಅಥವಾ 10 ಅಂದರೆ ಅಪ್ ಟು ಮಿನಿಮಮ್ 7 ವರ್ಷಗಳು ನೀವು ಬೇರೆ ಬೇರೆ ಊರಲ್ಲಿ ಓದಿದರೂ ಸಹ ಪರವಾಗಿಲ್ಲ, ಒಟ್ಟಾಗಿ ಕರ್ನಾಟಕದಲ್ಲಿ ಓದಿದರೆ ಮಾತ್ರ ನೀವು ಈ ಒಂದು 7 ವರ್ಷ ಕರ್ನಾಟಕದಲ್ಲಿ ಓದಿದ್ದೀನಿ ಅಂತೇಳಿ ಸರ್ಟಿಫಿಕೇಟ್ನ ಮಾಡಿ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ.
ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಒಂದನೇ ತರಗತಿ ಎರಡನೇ ತರಗತಿವರೆಗೆ ಬೇರೆ ಒಂದು ವೇಳೆ ಸ್ಕೂಲಲ್ಲಿ ಓದಿದರೆ ಅಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ, ಮತ್ತು ಉಳಿದಿರುವಂಥದ್ದು ಥರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೆ ಅಲ್ಲಿ ಬೇಕಾದ ತೆಗೆದುಕೊಳ್ಬೋದು, ಅಥವಾ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನೀವು ಸ್ಟಡಿ ಸರ್ಟಿಫಿಕೇಟ್ ತೆಗೆದ್ರು ಓಕೆನೇ, ಯಾಕಂದರೆ ಅಕೌಂಟ್ ಮಾಡಿದ್ರೆ 7 ವರ್ಷ ಆಗಬೇಕು ಅಷ್ಟೇ. ಸೊ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಐ ಬಿಲಾಂಗ್ ಟು 3B ಕ್ಯಾಟಗರಿ ಆ್ಯಂಡ್ ಅವರ್ ಇನ್ಕಮ್ ಇಸ್ 20,000 ಆ್ಯಂಡ್ ಹೌ ಕ್ಯಾನ್ ಐ ಗೆಟ್ ದ ಕೋಟಾ, ಐ ಮೀನ್ SNQ ಇನ್ ಎನಿ ಕೋರ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, SNQ ಇಸ್ ರಿಲೇಟೆಡ್ ಟು ಓನ್ಲಿ ಟೆಕ್ನಿಕಲ್ ಕೋರ್ಸಸ್, ಅಂದರೆ ಇಂಜಿನಿಯರಿಂಗ್ ಕೋರ್ಸಲ್ಲಿ ಮಾತ್ರ SNQ ಅವೈಲೇಬಲ್ ಇರುತ್ತೆ. ಎಲ್ಲ ಕೋರ್ಸಲ್ಲಿ SNQ ಕೋಟಾದಲ್ಲಿ ನಿಮಗೆ ಸೀಟ್ ಲಭಿಸುವುದಿಲ್ಲ. ಮತ್ತು ಇದೊಂದು ಸಿಸ್ಟಮ್ ಆಟೋಮೆಟಿಕ್ ಪ್ರೋಸೆಸ್ ಆಗಿದೆ. ನೀವು SNQದಲ್ಲಿ ಎಲಿಜಿಬಲ್ ಆದರೆ ಸಿಸ್ಟಮ್ ಆಟೋಮೆಟಿಕ್ ಕ್ಲೀನ್ ಮಾಡುತ್ತೆ. ಅಂದ್ರಪ್ಪ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ಸರ್ಚ್ ಮಾಡಿ ನಿಮಗೆ ಅಲಾಟ್ ಮಾಡ್ತೀವಿನ, ನೀವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅದು ಸಾಫ್ಟ್ವೇರ್ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ ಧನುಷ್ ಅವರು ಕೇಳ್ತಾ ಇದ್ದಾರೆ, ಸರ್ ನಾನು ಅರ್ಬನ್ ಬದಲು ರೂರಲ್ ಸ್ಟಡಿ ಅಂತ ಹಾಕಿದ್ದೀನಿ, ರೂರಲ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ಜನರಲ್ ಅಲ್ಲಿ ಪ್ಲೇಸ್ಮೆಂಟ್ ಕೊಡ್ತಾರಾ ಇಲ್ಲ ಕ್ಯಾನ್ಸಲ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹಾಕಿದರೆ ರೂರಲ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡದೇ ಇದ್ದರೆ ನಿಮಗೆ ಅರ್ಬನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ನಿಮಗೆ ಅಲ್ಲಿ ರೂರಲ್ ನಿಮಗೆ ಅಲ್ಲಿರುವಂಥ ಸೀಟ್ಗಳು ಅಂದರೆ ರಿಸರ್ವ್ ಇರುವಂಥ ಸೀಟ್ಗಳು ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಮತ್ತು ಇಲ್ಲಿ ಜನರಲ್ ಅನ್ನೋ ಮತ್ತು ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಟಗರಿ 2A ಆಗಿದ್ದರೆ ನಿಮಗೆ 2A G ನಿಮಗೆ ಸೀಟ್ ಸಿಗುತ್ತೆ. ಮತ್ತೊಂದು ವೇಳೆ ರೂರಲ್ ನಿಮಗೆ ಒಂದು ವೇಳೆ ನೀವು ಎಲಿಜಿಬಲ್ ಆಗಿದ್ದರೆ 2A R ಇರುವಂಥ ಸೀಟ್ಗಳು ಸಿಗ್ತಾ ಇದ್ದವು, ಮತ್ತು ಆಮೇಲೆ ಕನ್ನಡ ಮೀಡಿಯಂ ಇದ್ದರೆ 2A K ಸೀಟ್ ಸಿಗ್ತಾ ಇದ್ದವು. ಈಗ ನಿಮ್ಮ ಕಾಸ್ಟ್ಗೆ ಅನುಗುಣವಾಗಿ ಅಂದರೆ ನಿಮ್ಮ ಕ್ಯಾಟಗರಿಗೆ ಅನುಗುಣವಾಗಿ ಒಂದು ವೇಳೆ ನಿಮ್ಮ ಕ್ಯಾಟಗರಿ 2A ಆದರೆ 2A G ನೀವು ಸೀಟ್ನಲ್ಲಿ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಡೌಟ್ ಇಲ್ಲಿ ಪ್ರಜ್ವಲ್ ಅವರು ಕೇಳ್ತಾ ಇದ್ದಾರೆ, ಸರ್ ಇಫ್ ಐ ಗೆಟ್ 200 marks ಇನ್ ನೀಟ್ ಕ್ಯಾನ್ ಐ ಗೆಟ್ ಸೀಟ್ ಸರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ನೀಟಲ್ಲಿ 200 marks ಅಂತಲ್ಲ, ಇದು ಡಿಪೆಂಡ್ ಆನ್ ಕ್ಯಾಟಗರಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಕೌನ್ಸಿಲಿಂಗ್ಗೆ ನೀವು ಅಟೆಂಡ್ ಆದಾಗ 200 marks ನಿಮಗೆ ಯೂಶಲಿ ಸಿಗೋದು ಭಾಳ ಕಷ್ಟ ಆಗುತ್ತೆ. ಒಂದು ವೇಳೆ ನಿಮಗೆ ಅಪ್ ಟು ಮಾಪ್ ಅಪ್ ರೌಂಡ್ವರೆಗೆ ಹೋದರೆ ನಿಮಗೆ ಮ್ಯಾನೇಜ್ಮೆಂಟ್ ಕೋಟದ ಡೇಲಿ ನಿಮಗೆ ಸೀಟ್ ಸಿಗ್ಬೋದು, ಬಟ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದು ಮಾತ್ರ ಭಾಳ ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ 200 marks. ಸೊ ಕ್ಯಾಟಗರಿ ಬೇಸ್ ಮೇಲೂ ಸ್ವಲ್ಪ ಕಟ್ ಆಫ್ ಇರುತ್ತೆ, ಮಿನಿಮಮ್ ಮಾರ್ಕ್ಸ್ ಅದನ್ನು ಹೇಳ್ಬೋದು ಒಂದು ವೇಳೆ ನಿಮಗೆ ಕ್ಯಾಟಗರಿ ಬೇಸ್ನ ನೋಡಿದರೆ. ಸೊ ಹೀಗಾಗಿ ನಿಮಗೆ 200 marks ನಿಮಗೆ ಮ್ಯಾನೇಜ್ಮೆಂಟ್ ಕೋಟ, ಒಂದು ವೇಳೆ ನೀವು ಮಾಪ್ ಅಪ್ ರೌಂಡ್ವರೆಗೂ ಟ್ರೈ ಮಾಡಿದ್ರೆ 7 to 8 lakh ಪರ್ ಇಯರ್ ಫೀ ಇರುತ್ತೆ, ಅದರಲ್ಲಿ ನೀವು ಟ್ರೈ ಮಾಡಿದ್ರೆ ಸಿಗ್ಬೋದು ಒಂದು ವೇಳೆ ಮಾಪ್ ಅಪ್ 2 rounds ನೀವು ಅಟೆಂಡ್ ಆದರೆ. ನೆಕ್ಸ್ಟ್ ಪ್ರಶ್ನೆ ಸುಭಾಷ್ ಅವರು ಕೇಳ್ತಾ ಇದ್ದಾರೆ, ಅವರು ಇನ್ಕಮ್ ಸರ್ಟಿಫಿಕೇಟ್ನ 31 August 2021 ಅವರು ಐ ಥಿಂಕ್ ಅಪ್ಲೈ ಮಾಡಿದ್ದಾರೆ ಅನ್ಕೋತೀನಿ. ಸೊ ಅದು ಅವರಿಗೆ 4 September 2021 ಅವರು ಕೊಡ್ತಾರೆ. ಓಕೆ, ಅದನ್ನು ಅಪ್ಲೈ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಆದರೆ ಒರಿಜಿನಲ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನೀವು ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಸಂತೋಷ್ ಅವರು ಕೇಳ್ತಾ ಇದ್ದಾರೆ, ಅಪ್ಲಿಕೇಶನಲ್ಲಿ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಏನಿದೆಯೋ ಅಂದರೆ RD ನಂಬರ್, ಅದು ಆ ಒಂದು RD ನಂಬರ್ ಇರುವಂತಹ ಸರ್ಟಿಫಿಕೇಟಲ್ಲಿ ಎಕ್ಸ್ಪೈರ್ ಆಗಿದೆ. ಸೊ ಈಗ ಹೊಸ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿದರೆ RD ನಂಬರ್ ಡಿಫ್ರೆಂಟ್ ಇದೆ ನಡೀತಾ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, RD ನಂಬರ್ ಯೂಸ್ವಲಿ ಆಪ್ಷನಲ್ ಇರುತ್ತೆ. ಸೊ ಇದು ಅಪ್ಡೇಟೆಡ್ ಇದೆ, ಅಪ್ಡೇಟೆಡ್ ಅಂದರೆ ಹೊಸದಾಗಿರುವಂತಹ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸುಮೇಧ ಅವರು ಕೇಳ್ತಾ ಇದ್ದಾರೆ, ಸ್ಟಡಿ ಸರ್ಟಿಫಿಕೇಟ್ಗೆ BU ಸೈನ್ ಮಾಡಿಸಿದ ಮೇಲೆ ಮತ್ತೆ ಗೆಸ್ಟೆಡ್ ಆಫೀಸರ್ ಸೈನ್ ಮಾಡಿಸ್ಬೇಕಾ ಜಿರಾಕ್ಸ್ಗೆ ಅಂತ. ಸೊ ನೋಡಿ, ಒರಿಜಿನಲ್ ಸೆಟ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಮಿನಿಮಮ್ 10 files ಇದ್ದರೆ, ಓಕೆ, ಎಲ್ಲ ಪೇಪರ್ಸ್ಗಳ ಮೇಲೆ ಅಂದರೆ ಸರ್ಟಿಫಿಕೇಟ್ಸ್ ಮೇಲೆ ನಿಮಗೆ ಮಿನಿಮಮ್ 2 to 3 sets ಆದರೂ ಮಾಡಿಸ್ಬೇಕಾಗುತ್ತೆ. ಓಕೆ, ಎಲ್ಲ ಜೆರಾಕ್ಸ್ಗಳ ಮೇಲೆ ಕಂಪಲ್ಸರಿ ನೀವು ಗೆಸ್ಟೆಡ್ ಆಫೀಸರಿಂದ ಸೈನ್ ತಗೊಳ್ಳಬೇಕಾಗುತ್ತೆ. ಯಾಕಂದರೆ ಮುಂದೆ ಫ್ಯೂಚರ್ನಲ್ಲಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿ ಅಥವಾ ನೀವು ಅಡ್ಮಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ 2 sets ಏನಾಗುತ್ತೆ ಅಂದರೆ, ಒಂದು ಕಾಲೇಜ್ದವರು ತೆಗೆದುಕೊಳ್ತಾರೆ, ಇನ್ನೊಂದು ನಿಮಗೆ KEಗೆ ಅಲ್ಲಿ ಕಳಿಸಬೇಕಾಗುತ್ತೆ. ಸೊ ಒರಿಜಿನಲ್ನ ಕಾಲೇಜವರು ತೆಗೆದುಕೊಳ್ತಾರೆ, ಮತ್ತು ಆಮೇಲೆ ಇನ್ನೊಂದು ನೀವು ಸೆಟ್ನ ಮಾಡಿಕೊಂಡ್ರೆ ಮುಂದೆ ಫ್ಯೂಚರ್ಗೆ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಹೆಲ್ಪ್ ಆಗುತ್ತೆ. ಅಂದರೆ ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಎಷ್ಟು ನೀವು ಜಿರಾಕ್ಸ್ ಕಾಪೀಸ್ನ ಮಾಡಿಸ್ತಿರೋ ಎಲ್ಲ ಜಿರಾಕ್ಸ್ ಕಾಪೀಸ್ ಮೇಲೆ ನಿಮಗೆ ಗೆಸ್ಟೆಡ್ ಸೈನ್ ಬೇಕಾಗುತ್ತೆ. ಆದರೆ ಒರಿಜಿನಲ್ ಮೇಲೆ ಅವ್ರು ಮಾಡುವುದಿಲ್ಲ, ಓನ್ಲಿ ಜಿರಾಕ್ಸ್ ಮೇಲೆ ಅಂದರೆ ಫೋಟೋ ಕಾಪೀಸ್ ಮೇಲೆ ಗೆಸ್ಟೆಡ್ ಆಫೀಸರಲ್ಲಿ ಸೈನ್ ಮಾಡ್ತಾರೆ, ಮತ್ತು ಸೀಲ್ಸ್ ಅಲ್ಲಿ ಹಾಕಿರ್ತಾರೆ. ಅದು ಗ್ರೀನ್ ಪೆನ್ ಆಗಿರ್ಬೋದು ಅಥವಾ ಬ್ಲೂ ಪೆನ್ ಆಗಿರ್ಬೋದು, ಯಾವುದೇ ರೀತಿ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಒಟ್ಟಾಗಿ ಗೆಸ್ಟೆಡ್ ಆಫೀಸರಿಂದ ಸೈನ್ ಆದ ನಂತರ ಕಂಪಲ್ಸರಿಯಲ್ಲಿ ಸೀಲ್ನ ದಯವಿಟ್ಟು ಹಾಕಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಮುಸ್ಕಾನ್ ಅವರು ಕೇಳ್ತಾ ಇದ್ದಾರೆ, ನೀಟ್ ಆಸ್ಪಿರೆಂಟ್ ಶುಡ್ ಐ ಆಲ್ಸೋ ಸಬ್ಮಿಟ್ ಮೈ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ನೋಡಿ, ಈಗ ನೀಟ್ಗೆ ಅಪ್ಲೈ ಮಾಡಿದರೆ ಒಂದು ವೇಳೆ KCTಗೆ ಅಪ್ಲೈ ಮಾಡಿದ್ದು ನಿಮಗೆ ರ್ಯಾಂಕಿಂಗ್ ಬಂದರೆ ನೀವು ಡಾಕ್ಯುಮೆಂಟ್ಸ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಮತ್ತು ನೀಟ್ಗೆ ಸಂಬಂಧಪಟ್ಟ ಹಾಗೆ ಯಾರು KCTಗೆ ಅಪ್ಲೈ ಮಾಡಿಲ್ಲೋ ಮತ್ತು ನಿಮಗೆ ನೀಟ್ ರಿಸಲ್ಟ್ ಬಂದ ನಂತರ ನಿಮಗೆ ಮತ್ತೊಂದು ಲಿಂಕ್ ಬಿಡ್ತಾರೆ, ಆ ಲಿಂಕ್ ಮುಖಾಂತರ ನೀವು ಡಾಕ್ಯುಮೆಂಟ್ನ ಮತ್ತೊಂದು ಸಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಮಾಡಲೇಬೇಕಾಗುತ್ತೆ. ಲಿಂಕ್ ಮುಖಾಂತರ ಮೊದಲು ರಿಜಿಸ್ಟ್ರೇಷನ್ ಇರುತ್ತೆ, ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ. ಬಟ್ KCTಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಡೆಸೋದಿಲ್ಲ, ಅಂದರೆ ಬೇಕಾಗಿಲ್ಲ, ಹೋಗುವ ಅವಶ್ಯಕತೆ ಇರುವುದಿಲ್ಲ. ತೊ ಸೈಷನ್ ಯಾಪ್ ಹೇ ಅಗರ್ ಆಪ್ಕಾ KCT ರ್ಯಾಂಕಿಂಗ್ ಆ ಗಯಾ ತೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರ ಲೋ, ಅಗರ್ ನಹೀ ಆಯಾ ತೊ ಕ್ಯಾ ಕರೋ, ನೀಟ್ ಕಾ ಜಬ್ ರಿಸಲ್ಟ್ ಆತಾ ಹೈ ಆಪ್ಕೋ ಲಿಂಕ್ ಛೋಡಾ ಜಾಯೇಗಾ, ರಿಜಿಸ್ಟ್ರೇಷನ್ ಕರ ಲೇನಾ ಬಾದ್ ಮೇ ಆಪ್ಕೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರ ಸಕ್ತೆ ಹೋ. ಲೇಕಿನ್ ಬೆಟರ್ ಹೇ ಅಗರ್ KCT ರ್ಯಾಂಕಿಂಗ್ ಅಗರ್ ಆ ಗಯಾ ತೊ ಬೆಟರ್ ಹೇ
ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆಯಲ್ಲಿ ಗೀತಾಬಾಯಿ ಅವರು ಕೇಳ್ತಾ ಇದ್ದಾರೆ, ಸರ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೈಬರ್ ಸೆಂಟರ್ನಲ್ಲಿ ಮಾಡಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಂತರ ಅದು ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಎಲ್ಲಿ ಬೇಕಾದರೂ ಮಾಡ್ಬೋದು, ನೀವು ಸೈಬರ್ ಸೆಂಟರ್ನಲ್ಲಿ ಹೋಗಿ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸಿಸ್ಟಮ್ ಇದ್ದರೆ ಸಿಸ್ಟಮ್ನಲ್ಲಿ ಮಾಡಿ. ಓಕೆ, ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಮೊಬೈಲಲ್ಲಿ ಒಂದು ವೇಳೆ ಮಾಡೋಂಗಿದ್ರೆ ದಯವಿಟ್ಟು ಮಾಡಬೇಡಿ, ಯಾಕೆಂದರೆ ಅದು ಅಷ್ಟೊಂದು ಕಂಪ್ಯಾಟಿಬಲ್ ಇರುವುದಿಲ್ಲ. ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಏನಿರುತ್ತೆ ಕಂಪ್ಯಾಟಿಬಲ್ ಇರುವುದಿಲ್ಲ ಮೊಬೈಲ್ ವರ್ಷನ್ಗೆ, ಅಷ್ಟೊಂದು ರೆಸ್ಪಾನ್ಸಿವ್ ಇರುವುದಿಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತೇನೆ ಅಂದರೆ ಸಿಸ್ಟಮ್ ಆಗಿರ್ಬೋದು ಅಥವಾ ನೀವು ಸೈಬರ್ ಸೆಂಟರ್ನಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನೀವಲ್ಲಿ ಸಬ್ಮಿಟ್ ಮಾಡ್ಕೊಳ್ಬೋದು. ಯಾಕೆಂದರೆ ಒಂದೇ ಮಿಸ್ಟೇಕ್ ಆದರೂ ಸಹ ಇನ್ನೊಂದು ಸಲ ನಿಮಗೆ ಎಡಿಟಿಂಗ್ ಆಪ್ಷನಲ್ಲಿ ಬಿಡುವುದಿಲ್ಲ. ಸೊ ನೀವಿಲ್ಲಿ ಸೈಬರ್ ಸೆಂಟರ್ನಲ್ಲಿ ಅಥವಾ ನೀವು ಸಿಸ್ಟಮ್ನಲ್ಲಿ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗನ್ಸೋ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಮಾರ್ನಿಂಗ್ ಮತ್ತು ಮೇಲೆ ಈವ್ನಿಂಗ್ ಎರಡು ವೀಡಿಯೋಸ್ನ ಮಾಡ್ತೇನೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕಾಗಿ. ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.